ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಅಂದಾಗ ಸಾಮಾನ್ಯವಾಗಿ ಯಾವ ಚಾರ್ಜ್ ಶೀಟು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈತನ ಮೇಲೆ ದಾಖಲಾಗಿರೋದು ಒಂದೆರಡು ಕೇಸ್ ಅಲ್ಲ, ಒಟ್ಟು ಮೂರು ಕೇಸ್. ಈಗ ಮೂರನೇ ಅತ್ಯಾಚಾರ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಕಾಮುಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಅತ್ಯಾಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 1691 ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ಇದರಲ್ಲಿ 120 ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಇದರೊಂದಿಗೆ ಮೂರು ಅತ್ಯಾಚಾರ ಕೇಸ್ಗಳ ಆರೋಪ ಪಟ್ಟಿ ಕಂಪ್ಲೀಟ್ ಆಗುತ್ತೆ. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಜಿ ಶೋಭಾ ಅವರ ನೇತೃತ್ವದಲ್ಲಿ ತನಿಖೆ ನಡೆದಿರೋದು. ಐಪಿಸಿ ಸೆಕ್ಷನ್ 376/2N, 506, 354A/1, 354C, 201, ಸೆಕ್ಷನ್ 66 ಐಟಿ ಆಕ್ಟ್ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಬಾಕಿ ಇದೆ. ಇದ್ಯಾವ ಪ್ರಕರಣ ಅಂತಂದ್ರೆ, ಪ್ರಜ್ವಲ್ ರೇವಣ್ಣನ ರಾಸಲೀಲೆಯನ್ನ ನಿಮ್ಮ ಪವರ್ ಟಿವಿ ಬಯಲು ಮಾಡುತ್ತೆ. ಸ್ವತಃ ಸಂತ್ರಸ್ತೆಯರನ್ನ ನಿಮ್ಮ ಪವರ್ ಟಿವಿ ಸ್ಟುಡಿಯೋದಲ್ಲಿ ಕರ್ಕೊಂಬಂದು ಕೂರಿಸಿ ಅವ್ರಿಗಾದ ನೋವು, ಅವ್ರಿಗಾಗಿರುವಂತಹ ಅನ್ಯಾಯವನ್ನ ಕರ್ನಾಟಕದ ಜನರ ಮುಂದೆ ಎತ್ತಿ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಮತ್ತೊಂದು ದೂರು ದಾಖಲಾಗುತ್ತೆ. ತಾನು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ, JDS ಪಕ್ಷದ ಸದಸ್ಯೆ, ನನ್ನ ಮೇಲೂ ಕೂಡ ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋ ವಿಚಾರವನ್ನ ಓರ್ವ ಮಹಿಳೆ ದೂರಿನ ಮುಖಾಂತರ ಉಲ್ಲೇಖ ಮಾಡ್ತಾಳೆ. ಆ ದೂರಿನ ಅನ್ವಯ ಈ ಚಾರ್ಜ್ ಶೀಟ್ ಸಿದ್ಧ ಆಗಿರೋದು. ಇನ್ನು ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ? ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದೊಂದು ಅಂಶಗಳು ಕೂಡ ಆಘಾತಕಾರಿ. ಹಾಸನದ ರೇಸ್ ಕೋರ್ಸ್ ರಸ್ತೆಯ MP ಕ್ವಾರ್ಟರ್ಸ್ ನಲ್ಲಿ ರೇಪ್ ಆಗತ್ತೆ. ಅದು ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಅಂತ ಹೇಳಿ ಕೊಟ್ಟಿದ್ದಂತಹ ಹಂಚಿಕೆ ಆಗಿದ್ದ ಕ್ವಾರ್ಟರ್ಸ್, ಇದನ್ನ ಪ್ರಜ್ವಲ್ ತನ್ನ ಗೃಹ ಕಚೇರಿ ಮಾಡಿಕೊಂಡಿರ್ತಾನೆ. ಇದೇ ಕ್ವಾರ್ಟರ್ಸ್ ನಲ್ಲಿ 2020 ಜನವರಿ ಫೆಬ್ರವರಿಯಲ್ಲಿ ರೇಪ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ BCM ಹಾಸ್ಟೆಲ್ ನಲ್ಲಿ ಸೀಟ್ ಸಂಬಂಧ ಯಾರು ಬಂದು ಭೇಟಿ ಮಾಡಿದ್ರೆ ಆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅದೇ ಕಾರಣಕ್ಕೆ ಬಂದಿರ್ತಾರೆ, ಒಬ್ಬರು ವಿದ್ಯಾರ್ಥಿನಿಗೆ ಸೀಟ್ ಬೇಕಿರುತ್ತೆ. ಹಾಗಾಗಿ ಆಕೆಯ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡ್ತಾನೆ. ಬಲವಂತವಾಗಿ ಕ್ವಾರ್ಟರ್ಸ್ ನ ಕೊಠಡಿಗೆ ಎಳೆದೊಯ್ದು ರೇಪ್ ಮಾಡ್ತಾನೆ. ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕ್ತಾನೆ ಪ್ರಜ್ವಲ್ ರೇವಣ್ಣ. ತಾನು ಹೇಳದಂತೆ ಕೇಳದೆ ಇದ್ರೆ ನಿನ್ನ ಪತಿಯನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ನ ಪತಿ ರಾಜಕೀಯವಾಗಿ ಈ ಜಿಲ್ಲೆನಲ್ಲಿ ಹೆಂಗೆ ನಿಲ್ತಾನೆ ಅನ್ನೋದನ್ನ ನೋಡ್ತೀನಿ ಅನ್ನೋ ಬೆದರಿಕೆಗಳು ನೋಡ್ತಾನೆ. ವಿಡಿಯೋ ಮಾಡೋ ಸಂದರ್ಭದಲ್ಲಿ ಅಳ್ತಾ ಇದ್ರೆ ಅಳಬೇಡ ನಗಬೇಕು ಅಂತ ಹೇಳಿ ಪೀಡಿಸ್ತಾ ಇದ್ದ ಇದೇ ಪ್ರಜ್ವಲ್ ರೇವಣ್ಣ. ಒಬ್ಬ ಮನುಷ್ಯನ ಕಾಮಾಂಧ ಮುಖ ಎಲ್ಲಿವರೆಗೆ, ಎಷ್ಟು ಜನರನ್ನ ಕಾಮದ ಕಣ್ಣಿನಲ್ಲಿ ಆತ ನೋಡಬೇಕು? ಹೆಣ್ಣನ್ನ ಈ ರೀತಿ ಭೋಗದ ವಸ್ತುವಾಗಿ ಕಂಡವರೆಲ್ಲ ಇತಿಹಾಸದಲ್ಲಿ ಏನೇನು ಆಗಿದ್ದಾರೆ ಎಲ್ಲವನ್ನ ಅರಿತಿದ್ದಂತಹ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಪ್ರಧಾನಿಗಳಿಗೆ ಹಂಚಿಕೆಯಾಗಿದ್ದ ಹಾಸನದ MP ಕ್ವಾರ್ಟರ್ಸ್ನಲ್ಲೇ ರೇಪ್ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಅದನ್ನೇ ಗೃಹ ಕಚೇರಿ ಮಾಡಿಕೊಂಡು ಅಲ್ಲಿ ಬಂದವರು, ಕೆಲಸ ಕೇಳ್ಕೊಂಡು ಬಂದವರು, ನೋವು ಅಂತ ಬಂದವರು, ತೊಂದರೆ ಅಂತ ಬಂದವರು, ಅವರನ್ನೆಲ್ಲ ಕರ್ಕೊಂಡೋಗಿ ಪಲ್ಲಂಗಕ್ಕೆ ಏರಿಸ್ತಾ ಇದ್ದ ಈ ಪ್ರಜ್ವಲ್ ರೇವಣ್ಣ ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದರು. 2 ದಿನಗಳ ಬಳಿಕ ರೆಕಾರ್ಡ್ ಆಗಿರುವ ವಿಡಿಯೋವನ್ನು ಇಟ್ಕೊಂಡು ಬೆದರಿಕೆ ಹಾಕ್ತಾನೆ. ಈಗ ಮತ್ತೆ ಕ್ವಾರ್ಟರ್ಸ್ಗೆ ಬರದೇ ಇದ್ರೆ ನಿನ್ನ ವಿಡಿಯೋ ಹೊರಗಡೆ ಬರುತ್ತೆ, ನಿನ್ನ ಗಂಡಂಗೆ ಕಳಿಸ್ತೀನಿ, ಬಹಿರಂಗ ಪಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಆನಂತರ ವಾಟ್ಸಪ್ ಕರೆ ಮಾಡ್ತೀನಿ, ಆವಾಗ ಸ್ವೀಕಾರ ಮಾಡಬೇಕು, ಎತ್ತಬೇಕು, ವಿಡಿಯೋ ಕಾಲ್ ಮಾಡ್ತೀನಿ, ಪಿಕ್ ಮಾಡಬೇಕು ಅಂತ ಹೇಳ್ತಾನೆ. 15 ದಿನಗಳ ಬಳಿಕ ತನ್ನ ಕಚೇರಿ ಸಿಬ್ಬಂದಿ ಹೆಸರಿನ ನಂಬರ್ನಿಂದ ಕರೆ ಮಾಡ್ತಾನೆ, ವಿಡಿಯೋ ಕಾಲ್ ಮಾಡಿ ಸಂತ್ರಸ್ತೆಯನ್ನು ಬೆತ್ತಲಾಗುವಂತೆ ಸೂಚಿಸ್ತಾನೆ. ಇದೇ ಪ್ರಜ್ವಲ್ ರೇವಣ್ಣ ತನ್ನ ಗುರುತು ಮರೆಮಾಚೋದಕ್ಕೆ ಸ್ಕ್ರೀನ್ಶಾಟ್ ಅನ್ನು ತೆಗೆದಿಟ್ಕೊಳ್ತಾನೆ. ತನ್ನ ಕಣ್ಣು ಹುಬ್ಬು ಮಾತ್ರ ಕಾಣಿಸೋ ರೀತಿಯಲ್ಲಿ ಸ್ಕ್ರೀನ್ಶಾಟ್ ಅನ್ನು ತೆಗಿತಾನೆ ಪ್ರಜ್ವಲ್ ರೇವಣ್ಣ. ಆ ಸ್ಕ್ರೀನ್ಶಾಟ್ ನೀವು ನೋಡಿದ್ದೀರಿ. ಈ ವೇಳೆ ವಿಡಿಯೋ ಕಾಲ್ ಮಾಡುವಾಗ ತಾನೇನು ಹೇಳ್ತೀನೋ ಅದನ್ನೇ ಮಾಡಬೇಕು, ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಬೇಕು, ಒಳ ಉಡುಪು ಮತ್ತು ಬಟ್ಟೆ ಅದನ್ನು ತೆಗೆದಾಕಬೇಕು ಅಂತೇಳಿ ಸೂಚನೆ ಕೊಡ್ತಾನೆ. ನನ್ನ ನಂಬರನ್ನು ಸೇವ್ ಮಾಡಬೇಡ ಅನ್ನುವ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅನ್ನೋದು ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು SIT ಉಲ್ಲೇಖ ಮಾಡಿದೆ. ಜಿಲ್ಲಾ ಪಂಚಾಯತ್ ಸದಸ್ಯೊಬ್ಬರು ಮೊದಲಿಗೆ ಬರ್ತಾರೆ, ಅಲ್ಲೇ ಪಕ್ಕದಲ್ಲಿರುವಂಥ ಕಾಲೇಜ್ನಲ್ಲಿ ಒಂದು ಸೀಟ್ ಬೇಕು ಅಂತ ಆಕೆಯನ್ನು ಮೊದಲಿಗೆ ರೂಮ್ ಒಳಗಡೆ ಕರ್ಕೊಂಡೋಗಿ ಮೊಟ್ಟ ಮೊದಲ ಬಾರಿಗೆ ವಿಡಿಯೋ ಎಲ್ಲ ಮಾಡ್ಕೊಳ್ತಾನೆ. ಅದಾದ ಮೇಲೆ 3 ದಿನ ಆದಮೇಲೆ ಅದೇ ವಿಡಿಯೋ ಇಟ್ಕೊಂಡು ಆಕೆಗೆ ಮತ್ತೊಂದು ಸಲ ಕಾಲ್ ಬರುತ್ತೆ. ಕಾಲ್ ಬರುತ್ತೆ, ನಿನ್ನ ಹತ್ರ ನಿನ್ನ ವಿಡಿಯೋ ನನ್ನ ಹತ್ರ ಇದೆ, ನೀನು ನಾನು ಹೇಳಿದಾಗ ಇಲ್ಲಿಗೆ ಬರಬೇಕು, ನನಗೆ ಹೇಗೆ ಬೇಕು ಆ ರೀತಿ ಸಾಕಾರ ಮಾಡಬೇಕು, ನಾನು ವಿಡಿಯೋ ಕಾಲ್ ಮಾಡಿದಾಗ ಪಿಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಡ್ತಾರೆ. ವಿಡಿಯೋ ಕಾಲ್ ಮಾಡಿದಾಗ ಬಟ್ಟೆ ಬಿಚ್ಚಬೇಕು, ನಗ್ನಾಗಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂತೆಲ್ಲ ಸೂಚನೆಗಳನ್ನು ಕೊಡ್ತಾನೆ. ಹಾಗೆ ಮಾಡದೇ ಇದ್ದರೆ ನಿಂದು ಹಳೆ ವಿಡಿಯೋ ಇದೆ, ವೈರಲ್ ಮಾಡ್ಲಾ, ರಿಲೀಸ್ ಮಾಡ್ಲಾ, ಹೊರಗಡೆ ಬಿಟ್ಬಿಡ್ತೀನಿ ಅಂತೆಲ್ಲ ಬೆದರಿಕೆಗಳನ್ನು ಹಾಕೋದಕ್ಕೆ ಆರಂಭ ಮಾಡ್ತಾನೆ. ಸ್ಕ್ರೀನ್ಶಾಟು, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋತಾನೆ. ಆ ಒಂದು ಸ್ಕ್ರೀನ್ಶಾಟ್ನಲ್ಲಿ ತನ್ನ ಹುಬ್ಬು ಮತ್ತು ತಲೆ ಅಲ್ಲಿವರೆಗೆ ಕಣ್ಣವರೆಗೆ ಕಾಣಿಸೋ ಹಾಗೆ ಒಂದು ಸ್ಕ್ರೀನ್ಶಾಟ್ ರೆಕಾರ್ಡ್ ಆಗಿರುತ್ತೆ.
ಎಲ್ಲ ರೆಕಾರ್ಡಿಂಗ್ಗಳನ್ನು ಇಟ್ಕೊಂಡೇ ನಿರಂತರವಾಗಿ ರೇಪ್ ಮಾಡಿರೋದು. ಪ್ರತಿ ಬಾರಿ ಆಕೆ ಬರಬೇಕು ಅಂತಂದಾಗ ಈ ವಿಡಿಯೋ ಇಟ್ಕೊಂಡು, ಇದೇ ವಿಡಿಯೋ ಇಟ್ಕೊಂಡು ಮತ್ತೆ ಅವರನ್ನು ಕರೆಸ್ಕೊಳ್ತಾ ಇದ್ದ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿ ಹೆಣ್ಮಕ್ಕಳನ್ನು ಈ ರೀತಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನೋದನ್ನು ಈ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ.